ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೆಯದಾಗಿ ಸಣ್ಣಗೆ ಕತ್ತರಿಸಿದ ಮಾವಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 8-10 ಹಸಿಮೆಣಸಿನಕಾಯಿ, 2 ಟೇಬಲ್ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲ, 1/2 ಕಪ್ ಹುರಿದ ಶೇಂಗಾದ ಕಾಳು, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಅರಿಶಿನ ಪುಡಿ, 8-10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಸಳನ್ನು ತೆಗೆದುಕೊಳ್ಳಿ. ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಸಣ್ಣಗೆ ಕತ್ತರಿಸಿದ ಮಾವಿನಕಾಯಿಯನ್ನು ಹಾಕಿ, ಹಸಿಮೆಣಸಿನಕಾಯಿಯನ್ನು ಹಾಕಿ, ಕರಿಬೇವನ್ನು ಹಾಕಿ, ಕೊತ್ತಂಬರಿಯನ್ನು ಹಾಕಿ, ಹುರಿದ ಶೇಂಗಾದ ಕಾಳನ್ನು ಹಾಕಿ ಸ್ವಲ್ಪ ಸಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ನಂತರ ಜೀರಿಗೆ ಹಾಕಿ, ಬೆಳ್ಳುಳ್ಳಿಯನ್ನು ಹಾಕಿ, ಉಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ, ಸ್ವಲ್ಪ ಬೆಲ್ಲವನ್ನು ಹಾಕಿ ಸಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಈ ರೀತಿ ಸಣ್ಣಗಾಗುವವರೆಗೆ ರುಬ್ಬಿಕೊಂಡರೆ ಮಾವಿನಕಾಯಿ ಚಟ್ನಿ ಸವಿಯಲು ರೆಡಿ. ಮಾವಿನಕಾಯಿ ಚಟ್ನಿ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.